हिजाब गलाटे तीव्र स्वरूप पड़कता है। राज्य मूले मूलू हिजाब वर्सस् केसरी शालु विवाद विकोप होता है। शिवमोग्गदल्लि हिजाब वर्सस् केसरी विवाद तार्क के है। शिवमोग्गद बापूजी नगर कॉलेज कल्लु तूराट कूड़ा नडेदिदे। ओर्व विद्यार्थिगे कल्लेटु कूड़ा बिद्दिदे। शिवमोग्गदल्लि मुंदुवरेदिरुवंत हिजाब वर्सस् केसरी शालु विवाद ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದ್ದು ಶಿವಮೊಗ್ಗದ ಬಾಪೂಜಿ ನಗರದ ಕಾಲೇಜಿನಲ್ಲಿ ಕಲ್ಲು ತೂರಾಟ ನಡೆದಿದೆ। ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣೆ ಕಾಲೇಜಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆಯುತ್ತಾ ಇದೆ। ಶಿವಮೊಗ್ಗದಲ್ಲಿ ಕಂಡುಬಂದಂತ ಚಿತ್ರಣ ಇದು। ಬಾಪೂಜಿ ಕಾಲೇಜಿನಲ್ಲಿ ಕಂಡುಬಂದಂತ ಚಿತ್ರಣ। ಪ್ರತಿಭಟನೆ ನಡೆಸುತ್ತಾ ಇರುತ್ತಾರೆ ವಿದ್ಯಾರ್ಥಿಗಳು। ಇದೇ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಕಲ್ಲು ತೂರ್ತಾನೆ। ಕಲ್ಲು ತೂರಿದಂತ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿಗೆ ಪೆಟ್ಟು ಬಿದ್ದಿದೆ। ಸೋ ಈ ವೇಳೆ ಪೊಲೀಸರು ಕೂಡ ಅಲ್ಲಿ ಗುಂಪನ್ನ ಚದರಿಸುವ ಪ್ರಯತ್ನವನ್ನ ಮಾಡುತ್ತಾರೆ। ಸೋ ಅಲ್ಲಿದ್ದಂತ ಗುಂಪುಗಳನ್ನ ಪ್ರತಿಭಟನೆ ನಡೆಸುತ್ತಾ ಇದ್ದಂತವರನ್ನ ಚದರಿಸುವ ಪ್ರಯತ್ನವನ್ನ ಅಲ್ಲಿ ಪೊಲೀಸರು ಮಾಡಿದಂತ ಪ್ರಸಂಗ ಕೂಡ ನಡೆಯುತ್ತೆ। ಕೇಸರಿ ಶಾಲೆ ತೊಟ್ಟಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಹಾದಿ ತುಳಿತಾರೆ। ಈ ವೇಳೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತದ್ದು ತೀವ್ರ ಒಂದು ವಿವಾದಕ್ಕೆ ಕಾರಣವಾಗಿ ಸೋ ಶಿವಮೊಗ್ಗಕ್ಕೂ ಕೂಡ ವ್ಯಾಪಿಸಿದೆ। ಶಿವಮೊಗ್ಗದಲ್ಲಿ ಶಾಲೆ ತೊಟ್ಟ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸುವಂತ ಒಂದು ನಿಟ್ಟಲ್ಲಿ ಮುಂದಾದಾಗ ಆ ಗುಂಪನ್ನ ಚದರಿಸುವ ಪ್ರಯತ್ನವನ್ನ ಪೊಲೀಸರು ಮಾಡುತ್ತಾರೆ। ಈ ವೇಳೆ ಕಲ್ಲು ತೂರಾಟ ಕೂಡ ನಡೆದಂತ ಪ್ರಸಂಗಗಳು ನಡೆದಿದೆ। ತೀವ್ರ ವಿಕೋಪಕ್ಕೆ ಹೋಗ್ತಾ ಇದೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ। ರಾಜ್ಯದ ಕಾನೂನುಗಳನ್ನ ಅವನು ಗಮನಿಸ್ತಾ ಹೋಗಬಹುದು। ಕರ್ನಾಟಕದ ಶೈಕ್ಷಣಿಕ ಸಂಸ್ಥೆಗಳು, ಕರ್ನಾಟಕ ಶಿಕ್ಷಣ ಕಾಯ್ದೆ, ಎಸ್ ಶಿವಮೊಗ್ಗದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದ್ದು ಗಂಭೀರತೆ ಪಡಿತಾ ಇದೆ। ಸನ್ನಿವೇಶಗಳನ್ನು ನೋಡ್ತಾ ಹೋದ್ರೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದ್ದು ಪರಸ್ಪರ ಬೊರದಾಡಿಕೊಂಡು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಒಂದು ವಾತಾವರಣ ಇದೆ। ಪೊಲೀಸರು ಮಧ್ಯಪ್ರವೇಶಿಸಿ ಕೂಡಲೇ ಗುಂಪುಗಳನ್ನು ವಾಪಸ್ ಕಳುಹಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ। ಪರಿಸ್ಥಿತಿಯ ನಿಯಂತ್ರಿಸುವುದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ನಡೆಸಿದಂತ ಪ್ರಸಂಗಗಳು ನಡೆದಿದೆ। ಶಿವಮೊಗ್ಗದ ಬಿಹೆಚ್ ರಸ್ತೆ ಚರ್ಚ್ ಬಳಿ ನಡೆದಿರುವಂತ ಘಟನೆ ಇದು। ಶಿವಮೊಗ್ಗದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಅನ್ನುವಂತ ವಾತಾವರಣ ಕಂಡು ಬರ್ತಾ ಇದೆ। ಸೋ ಇದು ಗಂಭೀರತೆಯನ್ನು ಪಡ್ಕೋತಾ ಇದೆ ಈ ಒಂದು ಸನ್ನಿವೇಶ। ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತ ಒಂದು ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ರೆ, ಒಂದು ಕಡೆ ಕೇಸರಿ ಶಾಲು ಧರಿಸಿದಂಥ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾದರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಖಡಕ್ ಸೂಚನೆ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯುವಂತೆ ಆಗಬಾರದು ಇಲ್ಲಿ ಅನ್ನುವಂತ ಕಾರಣಕ್ಕೆ। ಮತ್ತು ಈ ವೇಳೆ ಸ್ಟೂಡೆಂಟ್ಗಳಿಗೆ ಮನವಿಯನ್ನು ಮಾಡ್ಕೋತಾ ಇದ್ದಾರೆ ಟೀಚರ್ಸ್ ಕೂಡ। ಶಿವಮೊಗ್ಗದ ಬಾಪೂಜಿ ಒಂದು ಕಾಲೇಜಿನಲ್ಲಿ ನಡೆದಂಥ ಘಟನೆ ಇದು। ಇನ್ನು ಸ್ಥಳಕ್ಕೆ ಎಸ್ ಪಿ ಲಕ್ಷ್ಮೀಪ್ರಸಾದ್ ಭೇಟಿ ಕೊಟ್ಟಿದ್ದು, ಈ ವೇಳೆ ಮತ್ತಷ್ಟು ಭದ್ರತೆಯನ್ನು ಒದಗಿಸಲಾಗಿದೆ। ಆದರೆ ಪರಿಸ್ಥಿತಿ ಮಾತ್ರ ಗಂಭೀರತೆಯನ್ನು ಪಡ್ಕೋತಾ ಇದೆ, ಹಿಜಾಬ್ ವರ್ಸಸ್ ಕೇಸರಿ ಅನ್ನುವಂಥ ಒಂದು ಗಂಭೀರತೆಯನ್ನು ಪಡ್ಕೋತಾ ಇದೆ।